ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿಲ್ಲ. 1 ವೀಕ್ ಆಯಿತು ನಮಗೆ ಹೆಲ್ತ್ ಸರಿ ಇಲ್ಲ, ಹಾಗಾಗಿ ನನಗೆ ವೀಡಿಯೋ ಆಗಿರಲಿ, ವ್ಲಾಗ್ ಆಗಿರಲಿ, ಏನೇ ಮಾಡೋಕ್ಕೂ ಒಂದು ಇಂಟ್ರೆಸ್ಟೇ ಇಲ್ಲ. ಸೊ ಹೆಲ್ತ್ ಒಂದು ರಿಕವರಿ ಆಗಲಿ ಅಂತ ಕಾಯ್ತಾ ಇದ್ದೆ. ಸೊ ಅಲ್ಲಿಂದಲ್ಲಿಗೆ ಆರಾಮಾಗ್ತಾ ಬಂದೆ. ಬಟ್ ಏನಂದರೆ ಇವತ್ತು ನನಗೆ ಹೋಗಲೇಬೇಕು, ಒಂದು ಲಾಯರ್ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ಹೋಗ್ತಾ ಇರೋದು ಬೀಚ್ವರೆಗೆ, ಹಾಗೆ ಬನ್ನಿ, ಇವತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಕನೆಕ್ಟ್ ದಿಸ್ ವ್ಲಾಗ್. ಬಸ್ಸಿನ ವಿಚಾರ ಹೇಳೋ ಹಂಗಿಲ್ಲ, ಅಲ್ಲಿ ಇಲ್ಲಿ ಸ್ಟಾಪ್ ಕೊಟ್ಟು 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 ನಾವು ಹಂಗೋ ಹಿಂಗೋ ಅಂತ ಹೇಳಿಬಿಟ್ಟು ಫೈನಲಾಗಿ ನಾನು ಸೇರಬೇಕಾದ ಊರಿಗೆ ಸೇರಿಬಿಟ್ಟೆ. ಮತ್ತು ಇನ್ನೂ ನಾನು ಲಾಯರ್ ಆಫೀಸ್ಗೆ ಹೋಗ್ಬಿಟ್ಟು ಸ್ವಲ್ಪ ಕೆಲಸ ಎಲ್ಲ ಇದೆ, ಫೈನಲಾಗಿ ನಾನು ಪ್ರೈವೇಟ್ ಕೆಲಸಗಳನ್ನೆಲ್ಲ ಮಾಡಿಬಿಟ್ಟು ಬರ್ತೀನಿ. ಓಕೆ, ನಾವು ಬರಬೇಕಾದ್ರೇ ಲೇಟ್ ಆಗಿತ್ತು ಗೈಸ್. ಆಮೇಲೆ ಅಲ್ಲಿ ಆಫೀಸ್ಗೆ ಹೋಗ್ಬಿಟ್ಟು ನಮ್ಮ ಕೆಲಸ ಏನಿದೆ ಅದನ್ನೆಲ್ಲ ಮಾಡಿಬಿಟ್ಟು ತುಂಬ ಹಸಿವಾಗ್ತಾ ಇತ್ತು. ಆವಾಗಲೇ ಮಧ್ಯಾಹ್ನ 1 ಗಂಟೆ ಆಯಿತು. ಆಮೇಲೆ ನಾವು ವೆಜ್ ಹೋಟೆಲ್ಗೆ ಏನಿದೆ ಅದಕ್ಕೆ ಹೋಗ್ಬಿಟ್ಟು ಊಟ ಎಲ್ಲ ಮಾಡಿಬಿಟ್ಟು ಮನೆಗೆ ಹೋಗೋಣಂತ ಇದ್ದೀವಿ. ನನಗೆ ಅದು ಅಲ್ಲದೆ ಮೀಟಿಂಗ್ ಎಲ್ಲ ಹೋಗ್ಲಿಕ್ಕಂತು ಸ್ಕೂಲಲ್ಲಿ ಮೀಟಿಂಗ್ ಇದೆ. ಸೊ ಮೀಟಿಂಗ್ಗೆ ಹೋಗ್ಬಿಟ್ಟು ಆಮೇಲೆ ಮನೆಗೆ ಹೋಗೋಣಂತ ಇದ್ದೀನಿ. ಸೊ ಬನ್ನಿ, ಫಸ್ಟ್ ಊಟ ಮಾಡಿಬಿಟ್ಟು ಹೊರಗಡೆ ಬರ್ತೀನಿ. ಹೋಟೆಲಿಂದ ಹೊರಗಡೆ ಬರಬೇಕಾದ್ರೆ ಎದುರುಗಡೆ ಮೊಬೈಲ್ ಶಾಪ್ ಇತ್ತು. ಸೊ ನನಗೂ ತುಂಬ ದಿವಸಗಳಿಂದ ಒಂದು ಮೊಬೈಲ್ ಕವರ್ ತೆಗಿಬೇಕು ಅಂದ್ಕೊಳ್ತಾ ಇದ್ದೆ, ಬಟ್ ತೆಗಿಯೋಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ. ಸೊ ಇವತ್ತು ಕೂಡ ಒಂದು ಮೊಬೈಲ್ ಕವರ್ ತೆಗಿಯೋಣ ಅಂತ ಬಂದೆ, ಬಟ್ ನನಗೆ ಇದು ಲೈಕ್ ಆಯಿತು, ಹಾಗೆ ಅದನ್ನು ತಗೊಂಡು ಸೀದು ಬಸ್ ಸ್ಟ್ಯಾಂಡ್ ಕಡೆ ಬಂದೆ. ತುಂಬ ಹೊತ್ತು ಬಸ್ಗೆ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ನಮ್ಮ ಬಸ್ಸು ಕೂಡ ಬಂತು, ಊರಿಗೆ ಹೊರಡುವಂಥ ಟೈಮ್ ಕೂಡ ಬಂತು. ಸೊ ನಾನು ಊರಿಗೆ ಹೊರಡ್ತಾ ಇದ್ದೀನಿ, ಮತ್ತು ನನ್ನ ಸನ್ವನ ಸ್ಕೂಲ್ಗೆ ಮೀಟಿಂಗ್ ಹೋಗೋಕ್ಕುಂಟು. ಸೊ ಇಲ್ಲಿಂದನೇ ನಾನು ಅರ್ಧದಲ್ಲಿ ಇಳಿತೀನಿ, ಆದರೆ ಮಗು ಮಲಗೋದು ವೆಯ್ಟ್ ಮಾಡ್ತಾ ಇದ್ದೀನಿ. ಮಗು ಬೇಗ ಮಲಗಿದರೆ ನನಗೂ ಸ್ವಲ್ಪ ಈಸಿ ಆಗುತ್ತೆ ಇಲ್ಲಿ ಸ್ಕೂಲ್ಗೆ ಹೋಗೋಕ್ಕೆ, ಸ್ಕೂಲ್ ಮೀಟಿಂಗ್ ಅಟೆಂಡ್ ಮಾಡಲೇಬೇಕು. ಸೊ ಫೈನಲಾಗಿ ಅವರು ಕೂಡ ನಿದ್ರೆಗೆ ಜಾರಿದ್ಲು. ಮೀಟಿಂಗ್ ಎಲ್ಲ ಮುಗೀತು, ಇನ್ನು ಮನೆ ಕಡೆ ಒಂದು ಬಸ್ಸಲ್ಲಿ ಹೋಗೋಣ ಅಂತ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೆ. ಬಸ್ಸಿಗೆ ಹೋಗೋಣ ಅಂದರೆ ಬಸ್ಸಲ್ಲಿ ಜಾಗನೇ ಇಲ್ಲ, ಕಾಲಿಡೋಕ್ಕೆ ಜಾಗ ಇಲ್ಲ, ಅಷ್ಟು ಸ್ಟೂಡೆಂಟ್ಗಳಿದ್ದಾರೆ. ಮತ್ತು ಹತ್ತಿದ್ರೆ ನನಗೇನೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಆಟೋ ಮಾಡಿಕೊಂಡು ಸೀದಾ ನಮ್ಮೂರ ಕಡೆ ಹೋಗ್ತಾ ಇದ್ದೀನಿ. ಓಕೆ ಗೈಸ್, ಇನ್ನು ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು, ಮಿಸ್ ಯು ಗೈಸ್.